ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಒಂದು ಹಳೆ ಟೀ ಶರ್ಟ್ನ ಯೂಸ್ ಮಾಡಿ ಬ್ಯೂಟಿಫುಲ್ ಆದ ಪಿಲ್ಲೋ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಬೇಗ ಶುರು ಮಾಡೋಣ ನಾನಿಲ್ಲಿ ನನ್ನ ಹಸ್ಬೆಂಡಿಂದ ಒಂದು ಹಳೆ ಟೀ ಶರ್ಟ್ನ ತೆಕ್ಕೊಂಡಿದ್ದೀನಿ ಈಗ ನಾನೇನು ಮಾಡ್ತೀನಿ ಅಂದರೆ ಈ ಟೀ ಶರ್ಟ್ ಮೇಲೆ ಹೆಸರು ಬರ್ಕೊಂಡಿದ್ಯಲ್ವ ಅದರ ಕೆಳಗಡೆ ಇದನ್ನ ಕಟ್ ಮಾಡ್ಕೊಳ್ತೀನಿ ಸ್ಟ್ರೈಟಾಗಿ ಮತ್ತು ಇದರ ಸೈಡ್ಲು ಕೂಡ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಬೇರೆ ಕಲರ್ ಇದೆ ಗ್ರೀನ್ ಕಲರ್ ಮತ್ತು ನನಗೆ ಇಷ್ಟು ಅಗಲ ಕೂಡ ಬೇಡ ಹಾಗಾಗಿ ಎರಡು ಸೈಡ್ ಕಟ್ ಮಾಡಿದ ಮತ್ತೆ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ಮಾರ್ಕ್ ಮಾಡ್ಕೊಳ್ಳಿ ನಾನು ಹದಿನೈದು ಇಂಚ್ ಉದ್ದ ಹದಿನೈದು ಇಂಚ್ ಅಗಲನ ಮಾರ್ಕ್ ಮಾಡ್ತಾ ಇದ್ದೀನಿ ನೀವು ಉದ್ದ ಅಥವಾ ಅಗಲ ಜಾಸ್ತಿ ಕಮ್ಮಿ ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಮಾರ್ಕ್ ಮಾಡಿದ ಮತ್ತೆ ಈ ರೀತಿ ಸ್ಟ್ರೈಟ್ ಲೈನ್ನ ಹೇಳ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಸೈಡಲ್ಲೂ ಮತ್ತೆ ಮೇಲೆ ನಾನು ಈ ರೀತಿ ಸ್ಟ್ರೈಟ್ ಲೈನ್ನ ಹೇಳ್ಕೊಳ್ತಾ ಇದ್ದೀನಿ ಈ ರೀತಿ ಮಾರ್ಕ್ ಮಾಡಿದ ಮತ್ತೆ ನಾವು ಇದನ್ನು ಲ ಈ ಲೈನ್ ಮೇಲೆ ಕಟ್ ಮಾಡ್ಕೊಳ್ಳೋಣ ನಾವು ಯಾವ ರೀತಿ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ ಉಳಿದಿರೋ ಬಟ್ಟೆನ ನಾನು ಈ ರೀತಿ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ನೀವು ಯಾವಾಗಲೂ ಪಿಲ್ಲೋ ಒಳಗಡೆ ಬಟ್ಟೆ ಹಾಕುವಾಗ ಸಣ್ಣ ಸಣ್ಣದಾಗಿ ಮಾಡಿ ಹಾಕ್ಕೊಳ್ಳಿ ಆಗ ತಲೆದಿಂಬು ಒತ್ತೋದಿಲ್ಲ ಇಲ್ಲಾದರೆ ತಲೆದಿಂಬು ಮಾಡಿದಾಗ ಚೆನ್ನಾಗಿ ಕಾಣೋದಿಲ್ಲ ಪ್ಲಸ್ ನಿಮಗೆ ಗಟ್ಟಿಯಾಗಿ ಇರುತ್ತೆ ಹಾಗಾಗಿ ನೋಡಿ ನಾನೀಗ ಈ ಮೂರು ಸೈಡು ಹೊಲ್ಕೊಂಡಿದ್ದೀನಿ ಈ ರೀತಿ ಒಂದು ಸೈಡ್ ನಾನು ಹೊಲ್ಕೊಂಡಿಲ್ಲ ಮೂರು ಸೈಡು ಅರ್ಧ ಆಗೋಷ್ಟು ಗ್ಯಾಪ್ ಬಿಟ್ಟು ಹೊಲ್ಕೊಳ್ಬೇಕು ಇದನ್ನು ನೋಡಿ ಮೂಲೆಯಿಂದ ಈ ರೀತಿ ಸೀದಾ ಮಾಡಿಕೊಳ್ಳೋಣ ಸೀದಾ ಮಾಡಿಕೊಂಡ ಮತ್ತೆ ಪೀಸ್ ಮಾಡ್ಕೊಂಡಿರ್ತೀವಿ ನೋಡಿ ಬಟ್ಟೆ ಅದನ್ನೆಲ್ಲ ಇದ್ರೊಳಗಡೆ ಹಾಕೋಣ ಹಾಕುವಾಗ ಸರಿಯಾಗಿ ಹಾಕ್ಕೊಳ್ಳಿ ಅಂದರೆ ಮೂಲೆಗೆಲ್ಲ ಸರಿಯಾಗಿ ಹಾಕಿದ ಮತ್ತೆ ನೋಡಿ ಈ ರೀತಿ ಫೋಲ್ಡ್ ಮಾಡಬೇಕು ಒಂದು ಇಂಚ್ ಆಗೋಷ್ಟು ಒಳಗಡೆ ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ಸ್ಟಿಚ್ ಮಾಡಿಕೊಳ್ಳೋಣ ನೋಡಿ ನಾನಿಲ್ಲಿ ಇದ್ದೀನಿ ನಮ್ಮ ಪಿಲ್ಲೋಗೆ ಎಷ್ಟು ಬಟ್ಟೆ ಅಗತ್ಯ ಇದೆ ಅಷ್ಟು ಬಟ್ಟೆ ಒಳಗಡೆ ಹಾಕಿದ ಮತ್ತೆ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಜಾಸ್ತಿ ಬಟ್ಟೆ ಹಾಕಿದರೂ ಕೂಡ ಚೆನ್ನಾಗಿರೋದಿಲ್ಲ ಕಡಿಮೆ ಬಟ್ಟೆ ಹಾಕಿದರೂ ಕೂಡ ಚೆನ್ನಾಗಿರೋದಿಲ್ಲ ಅದನ್ನು ನೀವು ನೋಡಿ ಅಂದಾಜೇ ಹಾಕ್ಕೊಳ್ಬೇಕಾಗತ್ತೆ ನೋಡಿ ನಾನು ಈ ರೀತಿ ಹೊಲ್ಕೊಂಡ ಮತ್ತೆ ಇಲ್ಲಿ ನಾವು ಸ್ಟಿಚ್ ಮಾಡಿದ್ವಲ್ವಾ ಆ ಪ್ಲೇಸಲ್ಲಿ ಲೇಸ್ನ ಅಟ್ಯಾಚ್ ಮಾಡಿದ್ದೀನಿ ನೀವು ಸೋಫಾದಲ್ಲೆಲ್ಲ ಈ ಪಿಲ್ಲೋನ ಇಡ್ತಿದ್ರೆ ಈ ರೀತಿ ಲೇಸ್ ಅಥವಾ ಫ್ಲವರ್ಸ್ ಆ ರೀತಿ ಅಟ್ಯಾಚ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ ಪಿಲ್ಲೋ ನೋಡಿದ್ರಲ್ಲ ಫ್ರೆಂಡ್ಸ್ ಅಲೆ ಟಿ ಶರ್ಟ್ನ ಯೂಸ್ ಮಾಡಿ ಎಷ್ಟು ಈಸಿಯಾಗಿ ನಾವು ಇದನ್ನು ಸ್ಟಿಚ್ ಮಾಡ್ಕೊಂಡ್ವಿ ಅಂತ ಕೇವಲ ಐದು ನಿಮಿಷ ಸಾಕು ಇದನ್ನು ಸ್ಟಿಚ್ ಮಾಡೋದಕ್ಕೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್